ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಹೇಳಿಕೆ ಪಬ್ಲಿಕ್ ಟಿವಿಗೆ ಮಗದೊಂದು ಕಡೆ ಬಿಜೆಪಿ ಕೂಡ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಟೀಕೆಗಳನ್ನ ಮಾಡ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಹಿಜಬ್ ನಿಷೇಧ ವಾಪಸ್ ಹಿಜಬ್ ನಿಷೇಧ ವಾಪಸ್ ಪಡೆದ್ರೆ ನೀವು ಜೇನ್ ಗೂಡಿಗೆ ಕೈ ಹಾಕದಂತೆ ಅಂತ ಬಿಜೆಪಿಯ ಒಬ್ಬೊಬ್ಬರೇ ನಾಯಕರು ಈಗ ಮಾತಾಡ್ತಾ ಇದ್ದಾರೆ ಹೆಜ್ಜೆ ಅಭಿನಿಷೇಧ ವಾಪಸ್ ಪಡೆದ್ರೆ ಜೇನ್ ಗುಡಿ ಕೈ ಹಾಕದಂತೆ ಅನಗತ್ಯ ಸಂಘರ್ಷಗಳಾದ್ರೆ ಸಿದ್ದರಾಮಯ್ಯ ಅವರೇ ಹೊಣೆ ಅದೆಲ್ಲದಕ್ಕೂ ಹೇಗಂತ ಪಬ್ಲಿಕ್ ಟಿವಿಗೆ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಜಬ್ ವಿಚಾರ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಉಡುಪಿಯಿಂದ ಆರಂಭವಾಗಿರುವಂಥ ಚರ್ಚೆ ಇದು ಈಗ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರ ಮತ್ತಷ್ಟು ಇದು ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಇದ್ದಾರೆ ಸರ್ ಆವಾಗ ನೀವು ಶಾಸಕರಲ್ಲ ಆ ಶಾಲೆಯ ಆಡಳಿತ ಮಂಡಳಿಯಲ್ಲಿದ್ದಿರಿ ಈಗ ಶಾಸಕರು ಈ ಸಂದರ್ಭದಲ್ಲಿ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಎಷ್ಟು ಮಹತ್ವ ಪಡಿತದೆ ಅಂತ ರಾಜ್ಯ ಸರ್ಕಾರ ಇವತ್ತು ಗೊಂದಲದಲ್ಲಿದೆ ಕಳೆದ ಆರೂವರೆ ತಿಂಗಳಿಂದ ಏನೆಲ್ಲ ಅವರ ಚುನಾವಣೆ ಪ್ರಣಾಳಿಕೆ ಮೂಲಕ ಜನರಿಗೆ ಭರವಸೆ ನೀಡಿದ್ದಾರೆ ಸುಳ್ಳು ಭರವಸೆ ಅದನ್ನು ಈಡೇರಿಸಲಿಕ್ಕೆ ಅವರಿಗೆ ಆಗಲಿಲ್ಲ ಅದಿಷ್ಟಲ್ಲಿ ಜನರ ದಾರಿ ತಪ್ಪಿಸುವ ಒಂದು ಪ್ರಯತ್ನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ ಅದಕ್ಕಾಗಿ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಹಿಂದೆ ಜಮೀರ್ ಅಹ್ಮದ್ ಇರ್ಬೋದು ಅವರ ಸಂಪುಟದ ಭಾಳಷ್ಟು ಸಚಿವರು ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ವಾಪಸ್ ಪಡ್ಕೊಂಡಂಥ ಕೆಲಸ ಕಾರ್ಯಗಳು ಆಗಿದೆ ಕ್ಷಮೆಯ ಅಂತ ಕೆಲಸಗಳಿವೆ ಅದರಿಂದಾಗಿ ನಿನ್ನೆ ಸಿದ್ದರಾಮಯ್ಯ ಅವರ ಹೇಳಿಕೆ ಆ ಆದೇಶ ನಮ್ಮ ಕೈಗೆ ಸಿಗಲಿಲ್ಲ ಒಂದು ವೇಳೆ ಅವರದನ್ನು ವಾಪಸ್ಸು ರದ್ದುಪಡಿಸು ಅಂತ ಆದರೆ ಸಿದ್ದರಾಮಯ್ಯವರ ಸರ್ಕಾರ ಜೇನುಗುಡಿಗೆ ಕೈ ಹಾಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ ಅದೇ ರೀತಿ ಅವರು ಇವತ್ತು ಶಿಕ್ಷಣ ಸಂಸ್ಥೆಗಳಂದರೆ ಒಂದು ಪವಿತ್ರವಾದ ಸ್ಥಳ ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ಮತಭೇದ ಯಾವುದೇ ವ್ಯತ್ಯಾಸಗಳಾಗಬಾರದೆ ದೃಷ್ಟಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡೀಲಿಕ್ಕೆ ಬರ್ತಾರೆ ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಯಾವುದೇ ಭೇದ ಭಾವಗಳಿಲ್ಲದೆ ನಾವು ಶಿಕ್ಷಣವನ್ನು ಅವರಿಗೆ ನೀಡ್ತಿದ್ದೇವೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ರೀತಿಯ ಗೊಂದಲಗಳು ಸೃಷ್ಟಿ ಮಾಡಿ ಸಂಘರ್ಷಕ್ಕೆ ಎಡಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದರೆ ಈ ಎಲ್ಲ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ ಎಲ್ಲ ಸಮಸ್ಯೆಗಳ ಅನಾಹುತಗಳಾದರೆ ಆ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ ವಹಿಸ್ಕೊಳ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಆದೇಶ ನಮ್ಮ ಕೈಗೆ ತಲುಪಲಿಲ್ಲ ಒಂದು ವೇಳೆ ಆದೇಶ ತಲುಪಿದ ನಂತರ ಅಕ್ಷರಕ್ಷರ ಅದನ್ನು ಪ ತಿಳ್ ಅದರ ಬಗ್ಗೆ ಪ ತಿಳಿದುಕೊಂಡು ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಮುಂದಿದ್ದೇವೆ ಈ ಹಿಂದೆ ಹಿಜಾಬ್ ಸಂದರ್ಭದಲ್ಲಿ ಅದರ ಹಿಂದಿರುವ ಕಾನದ ಕನ್ನ ಕೈವಾಡ ಯಾರು ಕೇಳಿದರೆ ಪಿ ಎಫ್ ಐ ಕೇಂದ್ರ ಸರ್ಕಾರ ಪಿ ಎಫ್ ಐ ಅವರ ಕೈವಾಡ ಉಂಟು ಪಿ ಎಫ್ ಐ ಅವರ ನಂಟು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಅವರು ಹೊಡಗಿದ ದೃಷ್ಟಿಯಲ್ಲಿ ಪಿ ಎಫ್ ಐ ನಿಷೇಧ ಮಾಡಿದರೆ ಇವತ್ತು ಮತ್ತೊಮ್ಮೆ ಪಿ ಎಫ್ ಐ ಅವರಿಗೆ ಸಾಕಾರ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯತೆ ಸರ್ಕಾರ ಆಗ್ತದೆ ಏಕೆಂದರೆ ಪಿ ಎಫ್ ಐ ಅವರ ಮನಸ್ಥಿತಿ ಏನೆಂಬುದು ನಮಗೆಲ್ಲರಿಗೂ ಗೊತ್ತುಂಟು ಭಾಳಷ್ಟು ಬಾಂಬ್ ಅಷ್ಟು ಪ್ರಕಾರ ಇರ್ಬೋದು ದೇಶದ್ರೋಹಿ ಸಂಘಟನೆಗಳಿಗೆ ಬೆಂಬಲ ನೀಡೋದು ಅವರಿಗೆ ಫೈನಾನ್ಸ್ ಮಾಡೋದು ದಾರಿ ತಪ್ಪಿಸುವಂಥ ಕೆಲಸಗಳು ಅವ್ರು ಮಾಡ್ತಿದ್ದಾರೆ ಇದರ ಮೂಲಕ ಪಿ ಎಫ್ ಐಗೂ ಕಾಂಗ್ರೆಸ್ಸಿಗೆ ಏನು ವ್ಯತ್ಯಾಸ ಎಂಬುದನ್ನು ಇವತ್ತು ಸಿದ್ದರಾಮಯ್ಯ ಅವರ ಹೇಳಿಕೆ ಮೂಲಕ ನಮಗೆ ಕಂಡು ಬರ್ತದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಒಂದು ವಿನಂತಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದುಕೊಂಡು ವಿದ್ಯಾರ್ಥಿಗಳ ಜೀವನದಲ್ಲಿ ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಬಾರ್ದು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಬರುವ ವಿದ್ಯಾರ್ಥಿಗಳ ಮ ತಲೆಯಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸಗಳನ್ನು ಮಾಡಬಾರ್ದು ತಾವು ಮುಖ್ಯಮಂತ್ರಿ ಆಗಿದ್ದೀರಿ ಎಪ್ಪತ್ತಾರು ಎಪ್ಪತ್ತೇಳು ಅರೆಯಾದಲ್ಲಿ ತಾವು ಇದ್ದೀರಿ ತಾವು ಒಂದು ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿ ಮಾಡುವ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ನೀವು ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ ಅದೇ ರೀತಿ ಈ ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ ನಮಗೆ ಬೇಕಾದಷ್ಟು ಬೇರೆ ಬೇರೆ ಕೇಸ್ಗಳಿದೆ ನೀವು ಇದನ್ನು ಆಮೇಲೆ ವಿಚಾರಣೆ ಮಾಡುವಂಥ ಆರಂಭದಲ್ಲಿ ಹೇಳಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿರುವಾಗ ಇದನ್ನು ರಾಜ್ಯ ಸರ್ಕಾರ ಈ ಆದೇಶ ಹೊರಡಿಸ್ಲಿಕ್ಕೆ ಆಗ್ತದಾ ಅಂತ ಈಗ ಕಾನೂನಾತ್ಮಕವಾಗಿ ನಾವು ತಿಳಿದುಕೊಂಡ ಪ್ರಕಾರ ಸರ್ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಅದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವ ಕೇಸ್ ರಾಜ್ಯ ಸರ್ಕಾರದ ಮೂಲಕ ಅಫಿದ ಹಾಕಿದ್ದ ಕೇಸನ್ನು ರಾಜ್ಯ ಸರ್ಕಾರಕ್ಕೆ ವಾಪಸ್ ಪಡಲಿಕ್ಕೆ ಅವಕಾಶ ಉಂಟು ಒಬ್ಬ ಶಾಸಕರಾಗಿ ಒಬ್ಬ ನಾಗರಿಕನಾಗಿ ಇದ್ದುಕೊಂಡು ಪಿ ಎಲ್ ಅರ್ಜಿ ಹಾಕಿ ಅದಕ್ಕೆ ನ್ಯಾಯ ಹೋರಾಟ ಮಾಡುವಂಥ ಕೆಲಸ ನಾವು ಮುಂದಿನಲ್ಲಿ ಮಾಡ್ತೇನೆ ಸುಪ್ರೀಂ ಕೋರ್ಟ್ ಮೂಲಕ ನಾವು ಮಾಡ್ತೇವೆ ಖಂಡಿತ ಖಂಡಿತ